ಪಕ್ಷದ ಅಭ್ಯರ್ಥಿ ಶ್ರೀ ನಾಗರಾಜ್ ಚೆಟ್ಟಿಯವರು ಭೇಟಿ ಆಗ್ಲಿಕ್ಕೆ ಬಂದಿದ್ರು. ಈ ಮತಕ್ಷೇತ್ರದ ಉಸ್ತುವಾರಿ ಒಬ್ರು ಹಾಲಿ ಶಾಸಕರು ಬೇರೆ ಸ್ಟೇಟ್ ನಿಂದ ಅವರು ಕೂಡ ಬಂದಿದ್ರು. ಇರಣ್ಣ ಜಡಿ ಅಂತೇಳಿ ಅವರು ಬಂದಿದ್ರು. ಬಂದು ಇಲ್ಲಿ ಅವ್ರನ್ನೆಲ್ಲ ನಾನು ಸ್ವಾಗತ ಮಾಡಿದ್ದೇನೆ. ನನ್ನ ಮನೆಗೆ ಬಂದಿದ್ದಾರೆ ಅವರು, ನನಗೆ ಅತಿಥಿಗಳು. ಅವರನ್ನ ನಮ್ಮ ಇದು ಶಾಸ್ತ್ರ ಪುರಾಣದ ಪ್ರಕಾರ ಏನೈತಿ ಬಂದವರು ಯಾವ ರೀತಿ ಸ್ವಾಗತ ಮಾಡಬೇಕು ಆ ರೀತಿ ಸ್ವಾಗತ ಮಾಡಿದ್ದೀನಿ. ಅವರಿಗೆ ಉಪಚಾರ ಮಾಡಿದ್ದೀನಿ. ಅವರು ನನ್ನನ್ನ ನೀವು ಈ ಚುನಾವಣೆಯೊಳಗೆ ಹೆಲ್ಪ್ ಮಾಡಬೇಕು ಅಂತ ಕೇಳಿದರು. ಆಗಲಿ ನಮ್ಮ ಕಾರ್ಯಕರ್ತರು ಕೂಡ ಚರ್ಚೆ ಮಾಡಿ ಹಿಂದಡಿ ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ಈಗ ಸದ್ಯ ನನ್ಕೊಂಡು ಬರಬೇಕಂದ್ರೆ ಈಗ ಬರೋಕ್ಕಾಗುವುದಿಲ್ಲ. ನಾನು ನನ್ನ ಕಾರ್ಯಕರ್ತರ ಅಭಿಪ್ರಾಯ ಕೇಳಿಕೊಂಡು ಅವರ ಮಾತು ಏನು ಹೇಳ್ತಾರೆ ಕೇಳಿಕೊಂಡು ಆಮೇಲೆ ನಿಮ್ಮ ಮುಂದಿನ ಮಾತು ಹೇಳ್ತೀನಿ. ನಿಮ್ಗೆ ಒಳ್ಳೇದಾಗಲಿ, ಪಕ್ಷ ಟಿಕೆಟ್ ಕೊಟ್ಟದ್ದೇ ಗೆದ್ದು ಬರಲಿ, ಒಳ್ಳೇದಾಗಲಿ ಅಂತ ಹೇಳಿ ಕಳಿಸಿದ್ದೆ. ನಿಮ್ಮ ತೀರ್ಮಾನವನ್ನು ಇನ್ನೂ ಏನು ಹೇಳಿಲ್ಲ? ನಾ ಇನ್ನೂ ಏನು ಹೇಳಿಲ್ಲ. ನನ್ನ 4 ಗಂಟೆಗೆ ಮೀಟಿಂಗ್ ಐತಿ, ಅದೆಲ್ಲ ಚರ್ಚೆ ಆದ್ಮೇಲೆ ಕಾರ್ಯಕರ್ತರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ನಾವೊಬ್ಬರೇ ಹೇಳಿಕ್ ಬರೋಂಗಿಲ್ಲ. ನಾನು ಕಾರ್ಯಕರ್ತರನ್ನ ಎಲ್ಲರೂ ಕೇಳಿಕೊಂಡು ಅಭಿಪ್ರಾಯ ಆಧಾರದ ಮೇಲೆ ನಾನು ಅವ್ರಿಗೆ ಹೇಳಿದ್ರಿ ಮುಂದುವರೆ ಅಂತ ಹೇಳಿ ಮುಂದುವರೆ. ನಾನೇನ್ ನಿಮಗೆ ನನ್ನಿಂದ ನಿಮಗೆ ಇಲ್ಲ, ಯಾವುದೇ ಹಾನಿನೂ ಇಲ್ಲ, ನೀವು ಮುಂದುವರೆ ಅಂತ ಹೇಳಿ. ನಂದೇನು ಫೈಟ್ ಇದ್ರೆ ಉಳಿತಾ ಇಲ್ಲ, ಹ್ಯಾಕ್ ಮಾಡಿ ನಂದೇನು ವಿರೋಧ ಇಲ್ಲ ಅಂತ ನೀವು ಹೇಳ್ತೀರಿ ಅಂದ್ರ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಲೆಕ್ಕ ಅಥವಾ ತಟಸ್ಥ ಅಂತ ಲೆಕ್ಕ? ಇಲ್ಲ, ತಟಸ್ಥನೂ ಅಲ್ಲ, ಅವ್ರಿಗೆ ಪರವಾಗಿ ನಿಂತು ಜಿಲ್ಲಾಡಿ ಓದಾಡಿ ಮಾಡ್ತೀನಿ ಅಂತನೂ ಅಲ್ಲ. ಇವತ್ತೇನು ಇಲ್ಲಿ ಮೀಟಿಂಗ್ ಐತಿ, ಆ ಮೀಟಿಂಗ್ ರಿಸಲ್ಟ್ ಏನದ, ಔಟ್ಕಮ್ ಆಫ್ ದಟ್ ಮೀಟಿಂಗ್ ದಟ್ ವಿಲ್ ಡಿಸೈಡ್ ದ ಫ್ಯೂಚರ್ ಆಫ್ ಅವರ್ ಆಕ್ಟಿವಿಟೀಸ್. ಈಗ ಅದೇ ಅದು ಈಗ ಅಲ್ಲಿ ಏನು ಮೀಟಿಂಗ್ ಐತೆ 4 ಗಂಟೆಗೆ ನಾನು ಆಗಲಿಲ್ಲ. ಈಗೆಲ್ಲ ಯಾರ್ಯಾರಿಗೂ ಬಡ ಕೇಳಿನಿ, ಬಂದಾಗ ಅವ್ರ ಒಪಿನಿಯನ್ ತಗೋಬೇಕು. ಒಪಿನಿಯನ್ ತಗೊಂಡು ಅವ್ರು ಏನು ಹೇಳ್ತಾರೋ ಅದರಂತ ನಡ್ಕೋಬೇಕು. ನಾನು ಅದನ್ನ ಮಾಡ್ತೇನೆ. ಆಮೇಲೆ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೊಂಡ್ರಂದಾಗ ನಾ ಇನ್ನೂ ಪಕ್ಷದಾಗದೇನೆ ಅಂದ್ರೆ ಪಕ್ಷದ ಆದೇಶಗಳನ್ನು ಪಾಲಿಸಬೇಕು. ಅದನ್ನ ನಿರ್ಣಯ ನಮ್ಮ ಕಾರ್ಯಕರ್ತರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಅದು ಇವ್ರದ್ದು ಕೇಳ್ಕೊಂಡು ಮುಂದೆ ಏನ್ ಮಾಡಬೇಕು ಸರಿಯಾದ ದಾರಿಗಳು ಸೂಕ್ತ ದಾರಿಗಳನ್ನು ನಾ ಹೆಜ್ಜೆ ಇಡ್ತೇನೆ. ಯಾರು ಯಾರು ಮಾತಾಡಿದ್ದ? ನೋಬಡಿ ಹ್ಯಾಸ್ ಟಾಕ್ ಟು ಮೀ. ಹೈಕಮಾಂಡ್ ಇಸ್ ದೇರ್ ಇನ್ ಡೆಲ್ಲಿ. ಪ್ರಜಾಪ್ರಭುತ್ವ ನಾಮಕ ವ್ಯವಸ್ಥೆ, ಇಟ್ ಈಸ್ ಫಾರ್ ನೇಮ್ ಸೇಕ್. ಎವ್ರಿಥಿಂಗ್ ಈಸ್ ಕರ್ಸಿ ಮರ್ಸಿ. ಈಗ ನಿಮ್ಮ ಬೆಂಬಲಿಗರು ಕಾರ್ಯಕರ್ತರು ಪಕ್ಷ ಬಿಟ್ಟು ಹೊರಗೆ ಬರ್ರಿ ಅಂದ್ರೆ ಬರ್ತೀರಿ ಸರ್? ಬೆಂಬಲಿಗರು ಪಕ್ಷ ಬಿಟ್ಟು ಹೊರಗೆ ಬರ್ರಿ ಅಂತಂದ್ರೆ ಬರ್ತೀರಿ? ನಾವೊಬ್ಬ ಇದ್ಕೊಂಡು ಏನ್ ಮಾಡ್ಲಿ, ಅವ್ರು ಏನ್ ಹೇಳ್ತಾರ ಅದನ್ನ ಮಾಡ್ಬೇಕು. ಅಲ್ಲ, ನಾವು ಒಬ್ಬ ಇಲ್ಲಿ ಕುರ್ಚೆ ಮಗ ಕುತ್ಕೊಂಡು ಏನ್ ಮಾಡ್ಲಿ, ಇಲ್ಲಿ ಏನಿಲ್ಲ ಇಲ್ಲ. ವಾಟ್ ದ ಪೀಪಲ್ ಸೇ, ವಾಟ್ ದಿ ಪಾರ್ಟಿ ವರ್ಕರ್ಸ್ ಸೇ, ಐ ಮಸ್ಟ್ ಫಾಲೋ ಇಟ್. ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ದೇ ವಿಲ್ ಅಪೋಸ್ ಮೀ. ನೀವೇ ಅಲ್ಲಿ ನನ್ನ ಸುಳ್ಳ ಕರೆದಿರಿ ನಮ್ಮನ್ನ, ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಅಂತಾರ ಅವರು. ಅದಕ್ಕೆ ಅವ್ರ ಅಭಿಪ್ರಾಯಕ್ಕೆ ಬೆಲೆ ಕೊಡ್ಬೇಕು. ನಾನು ಏನ್ ಹೇಳ್ತಾರ ನೋಡ್ತೇನೆ. ಒಂದ್ಕಿಲೆ ಅವರು ಪಾಪ ಅಭಿಮಾನದಿಂದ ಏನಾರ ದುಡುಕಿ ಏನಾರ ಹೇಳ್ತಾರ ಅಂದ್ರು ನನ್ನ ಏಜ್ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಅದನ್ನ ಏನ್ ಸರಿಪಡಿಸ್ಬೇಕು ಮಾಡ್ತೇನೆ.